ನಮ್ಮ ಮರುಟಿ ಕ್ಯಾತ್ನಳ್ಳಿ ಗ್ರಾಮದಲ್ಲಿ ಇವತ್ತು ನಾವೆಲ್ಲರೂ ಕೂಡ ಸೇರಿದ್ದೀವಿ. ಇವತ್ತು ಮಹಾಸುದಿನ, ನರಕ ಚತುರ್ದಶಿ, ಪರಮ ಪವಿತ್ರವಾಗಿರ್ತಕ್ಕಂಥ ಒಂದು ಪುಣ್ಯ ಹಬ್ಬ. ಭಾರತ ದೇಶಾದ್ಯಂತ ಇವತ್ತು ಭಕ್ತಿಯಿಂದ ಆಚರಣೆ ಮಾಡತಕ್ಕಂಥ ಒಂದು ಹಬ್ಬ. ಇವತ್ತು ಪ್ರತಿಯೊಂದು ದೇವಸ್ಥಾನಗಳಲ್ಲೂ ಕೂಡ ವಿಶೇಷವಾದ ಅಲಂಕಾರ. ಎಲ್ಲದಕ್ಕಿಂತ ಹೆಚ್ಚಾಗಿ ಮೂಡಲಮಲೆಯ ಮಲೈಮಾದೇಶ್ವರನ ಬೆಟ್ಟದಲ್ಲಿ ಇವತ್ತು ಲಕ್ಷಾಂತರ ಜನ ಬೀಡ್ಬಿಟ್ಟಿದ್ದಾರೆ. ನಾಳೆ ಸಂಜೆ 6:30 ನಮ್ಮ ಕಾರ್ಯಕ್ರಮ ಮಲೈಮಾದೇಶ್ವರನ ಬೆಟ್ಟದ ಮುಖ್ಯ ರಂಗಮಂದಿರದಲ್ಲಿ ನಮ್ಮ ಕಾರ್ಯಕ್ರಮ ಇದೆ. ಇವತ್ತು ನಮ್ಮ ಮರಟಿ ಕ್ಯಾತ್ನಳ್ಳಿ ಗ್ರಾಮದಲ್ಲಿ ಎಲ್ಲರೂ ಕೂಡ ಸೇರಿದ್ದೀವಿ ನೋಡಿ. ಇವತ್ತು ಎಂತ ಪುಣ್ಯ ದಿನ. ನಮ್ಮ ಕೆಂಪೇಗೌಡರು ಕೂಡ ಒಬ್ಬ ರಂಗಭೂಮಿ ಕಲಾವಿದರಾಗಿ ಬಾಳಿ ಬದುಕಿದವರು, ಪುಣ್ಯವಂತರು, ಹೆಣ್ಣು ಮಕ್ಕಳ ತಂದೆಯಾದವರು. ದಕ್ಷ ಬ್ರಹ್ಮ ಶಿವನಲ್ಲಿ ತಪಸ್ಸನ್ನು ಮಾಡಿ ಸಾವಿರಾರು ಜನ ಹೆಣ್ಣು ಮಕ್ಕಳನ್ನು ಪಡ್ಕೊಂಡಿರ್ತಾನೆ. ಹೆಣ್ಣು ಮಕ್ಕಳ ಭಾಗ್ಯಕ್ಕಿಂತ ಮತ್ತೊಂದು ಭಾಗ್ಯವಿಲ್ಲ. ಹೆಣ್ಣು ಮಕ್ಕಳು ಹುಟ್ಟಿದ ಮನೆಯಿಂದ ಪರರ ಮನೆಗೆ ಹೋಗಿ ಮೆಟ್ಟಿ ಆ ಮನೆಯನ್ನು ಉದ್ಧರಿಸಿದರೆ ಹೆತ್ತವರಿಗೆ ಕೋಟಿ ಪುಣ್ಯ ಅಂತ ನೋಡಿ. ದಕ್ಷ ಬ್ರಹ್ಮ ಸಾವಿರಾರು ಜನ ಹೆಣ್ಣು ಮಕ್ಕಳನ್ನು ಪಡ್ಕೊಂಡು ದೇವತೆಗಳಿಗೆಲ್ಲ ತನ್ನ ಮಕ್ಕಳನ್ನು ಮದುವೆ ಮಾಡಿರ್ತಾನೆ. ಹಾಗೆ ನಮ್ಮ ಕೆಂಪೇಗೌಡರಿಗೂ ಕೂಡ ಮೂರು ಜನ ಸುಪುತ್ರಿಯರು, ಅವರ ಹಳಿಯಂದರು, ಮೊಮ್ಮಕ್ಕಳು, ಬಂಧು ಬಳಗದವರು ಎಲ್ಲರನ್ನೂ ಕೂಡ ನೋಡಿ ತಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಂಡು ಪರಮಾತ್ಮನಲ್ಲಿ ಮೋಕ್ಷಸ್ಥರಾಗಿದ್ದಾರೆ. ನಾವೆಲ್ಲ ಅಂದ್ಕೋತೀವಿ ಇನ್ನೊಂದು ಸ್ವಲ್ಪ ವರ್ಷ ಇರಬೇಕಾಗಿತ್ತು, ಚೆನ್ನಾಗಿರೋ ಸಮಯದಲ್ಲಿ ಹೊರಟೋಗ್ಬಿಟ್ರಲ್ಲ ಅಂತ. ಆದರೆ ಭಗವಂತನ ನಿಯಮವನ್ನು ತಪ್ಪಿಸುವವರಾರು? ಅವನಿಟ್ಟಾಗೆ ಹೆರಬೇಕು, ಕೊಟ್ಟಿದ್ದ ತಿನ್ನಬೇಕು, ನಿನ್ ಗೊತ್ತಾಯ್ತು ಬಾಯ್ ಅಂತ ಒಂದು ಸಮಯವನ್ನು ನಿಗದಿ ಮಾಡಿ ನಮ್ಮನ್ನು ಕರೀತಾನೆ. ಅವತ್ತು ನಾವೆಲ್ಲಿದ್ರೂ ಕೂಡ ಅವನ ಬಳಿಗೆ ಹೋಗ್ಬೇಕು. ಅವನ ಬಳಿಗೆ ಹೋಗ್ತಕ್ಕಂತ ಮುನ್ನ ನಾವು ಪಡ್ಕೋಬೇಕಾಗಿರೋದು ಏನಪ್ಪ ಅಂದ್ರೆ ಒಂದು ದೈವದತ್ತವಾದ ಪುಣ್ಯ. ಇವತ್ತು ನಮ್ಮ ಮರಟಿ ಕ್ಯಾತ್ನಳ್ಳಿ ಗ್ರಾಮದಲ್ಲಿ ಹೆಚ್ಚು ಜನ ಇವತ್ತಿಲ್ಲಿ ಸೇರಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಈ ಪುಣ್ಯ ಕಾರ್ಯಕ್ರಮವನ್ನು ಅವ್ರಿಗೋಸ್ಕರವಾಗಿ ಸಮರ್ಪಿಸ್ತಾ ಇದ್ದೇವೆ. ಅದಕ್ಕೆ ದೊಡ್ಡವರು ಹೇಳ್ತಾರೆ, ಮಾನವ ಬರುವಾಗ ಬೆತ್ತಲೆ ಜಗವ ಬಿಟ್ಟು ಹೋಗುವಾಗ ಬೆತ್ತಲೆ, ಮಧ್ಯದ 4 ದಿನದ ನಾಟಕ ರಂಗದ ಕತ್ತಲೆ ಎಂಬ ಪ್ರಪಂಚದಲ್ಲಿ ಎಲ್ಲವೂ ಶೂನ್ಯ. ಬಂದ, ಇದ್ದ, ಹೋದ. ನೀನು ಸಂಪಾದನೆ ಮಾಡಬೇಕಾಗಿರೋದು ಸಿರಿ ಸಂಪತ್ತಲ್ಲ, ಭಗವಂತನ ಪುಣ್ಯ ಒಂದೇ ಎಂಬತಕ್ಕಂತಹದ್ದನ್ನು ಹೇಳ್ತಾರೆ. ಅದಕ್ಕೆ ಒಂದು ಗೀತೆಯಲ್ಲಿ ಬರೀತಾರೆ, ನಾನು ನನ್ನದು ನನ್ನಿಂದಲೇ ಎಂಬತಕ್ಕಂತಹದ್ದು ಯಾವುದು ನನ್ನದಲ್ಲ, ಮಾನವ ಭಗವಂತನ ಭಕ್ತಿ ಒಂದೇ ನನ್ನದು ಎಂಬತಕ್ಕಂತಹದ್ದನ್ನ ಈ ಒಂದು ಗೀತೆಯನ್ನು ಅಪೇಕ್ಷೆ ಮೇರೆಗೆ ಹಾಡ್ತಾ, ಕೃಷ್ಣ ಹೇ ಕೃಷ್ಣ ಕೃಷ್ಣ ಗಾಡಿಯ ಪಟದಂತೆ ನಾನಯ್ಯ ಆಡಿಸೋ ಸೂತ್ರಧಾರಿ ನೀನಯ್ಯ, ಒಳಗಿನ ಕಣ್ಣನು ತೆರೆಸಿದೆಯೋ ಗೀತೆಯ ಮರ್ಮವ ತಿಳಿಸಿದೆಯೋ. ಇಂದಿರಾ ರಮಣ ಗೋವಿಂದ, ಲಕ್ಷ್ಮೀರಮಣ ಗೋವಿಂದ, ಗೋವಿಂದ ಆಂಜನೇಯ ವರದ ಗೋವಿಂದ, ಗೋವಿಂದ ಕಾಲಭೈರವನ ಪಾದಕ ಗೋವಿಂದ, ಗೋವಿಂದ ನಾನೇ ಪ್ರಭಾವ ನಾಶವಾಯಿತು, ಇದೇ ಪಾನೀತಿ ನಿಜವಾಯಿತು, ನಾನೇ ಪ್ರಭಾವ ನಾಶವಾಯಿತು, ಇದೇ ಎಂಬ ನೀತಿ ನಿಜವಾಯಿತು. ಹೇ ಕೃಷ್ಣ ಹೇ ಶ್ರೀ ಕೃಷ್ಣ,
ತಿಳಿದೆನು ಎಂದು ನಾನು ಮಿಥ್ಯ ನೀನು ಸತ್ಯ ಒಳಗಿನ ಕಣ್ಣನು ತಿಳಿಸಿದೆಯೋ ಗೀತೆಯ ಮರ್ಮವ ತಿಳಿಸಿದೆಯೋ ನಾನೇ ಪರಮಾವ ನಾಶವಾಯಿತು ನೀನೇ ಪಾನೀತಿ ನಿಜವಾಯಿತು ಹೇ ಕೃಷ್ಣ ಕೇಳಿಕೊಂಡೆ. ನಿಮ್ಮೆಲ್ಲರಿಗೂ ಕೂಡ ದೀಪಾವಳಿ ಹಬ್ಬದ ಶುಭಾಶಯಗಳನ್ನ ನಮ್ಮ ನಾದ ಸಂಗಮ ತಂಡದ ನಾಗೇಂದ್ರ ಕುಮಾರ್, ಗುರುಕುಮಾರ್, ಶಂಕರ್ ಮತ್ತು ನಂಜುಂಡ ಸ್ವಾಮಿಯವರ ನಮ್ಮ ತಂಡದ ಪರವಾಗಿ ಎಲ್ಲರಿಗೂ ಕೂಡ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೋರ್ತೇನೆ. ನೇರ ಪ್ರಸಾರದಲ್ಲಿರ್ತಕ್ಕಂಥ ಸಾವಿರಾರು ಜನ ನಮ್ಮ ವೀಕ್ಷಕರಿಗೆಲ್ಲರಿಗೂ ಕೂಡ ಯಾವ ಇವತ್ತಿನ ಈ ಪುಣ್ಯ ದಿವಸದಲ್ಲಿ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೋರ್ತೇನೆ. ಲಕ್ಷಾಂತರ ವೀಕ್ಷಕರಾಗಿರ್ತಕ್ಕಂಥ ನಮ್ಮ ದೇಶದ ಹೊರದೇಶದಿಂದ ನೋಡಿ ನಮಗೆ ಸಂದೇಶಗಳನ್ನು ಕಳಿಸ್ತಕ್ಕಂಥ ಎಲ್ಲ ನನ್ನ ನೆಚ್ಚಿನ ಸ್ನೇಹಿತರಿಗೂ ಕೂಡ ಶುಭಾಶಯಗಳನ್ನು ಕೋರ್ತೇವೆ. ಇಂಥ ಮಹಾಸು ದಿನದಲ್ಲಿ ನಮ್ಮ ಮರಟಿ ಕ್ಯಾಪ್ನಳ್ಳಿ ಗ್ರಾಮದಲ್ಲಿ ಇವತ್ತು ಭಕ್ತಿಯಿಂದ ಇವರ ಪುಣ್ಯ ದಿನವನ್ನು ಕೆಂಪೇಗೌಡರ ಆತ್ಮಕ್ಕೆ ಮೋಕ್ಷವನ್ನು ಬಯಸುವಂತಹ ಸಂದರ್ಭದಲ್ಲಿ ನಾವು ನೀವೆಲ್ಲರೂ ಕೂಡ ಜಗದೊಡೆಯನಾಗಿರ್ತಕ್ಕಂಥ ಮೈಕಾರಮಾದೇಶ್ವರನ ಈ ಒಂದು ಗೀತೆಯನ್ನು ಆಡೋದ್ರ ಜೊತೆಗೆ ಇವತ್ತು ಮಹಾ ಪುಣ್ಯ ದಿನ, ಎಲ್ಲರ ಅಪೇಕ್ಷೆ ಮೇರೆಗೆ ಈ ಒಂದು ಗೀತೆಯನ್ನು ಆಡ್ತಾ ನಮ್ಮೆಲ್ಲರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಭಕ್ತಿಯನ್ನು ಬೇಡ್ತಾ ಇವತ್ತಿನ ಪುಣ್ಯ ಕಾರ್ಯಕ್ರಮಕ್ಕೆ ಬರೋಣ. ಉಘೇ ಮಾತ್ಮಲ್ಲಯ್ಯ ನೋಡಿ, ಮಾದಪ್ಪನಿಗೆ ಹಣ್ಣು ಕಾಯಿ ಇಟ್ಟು ಪೂಜೆ ಮಾಡೋದಕ್ಕಿಂತ ಉಘೇ ಮಹಾತ್ಮಲ್ಲಯ್ಯ ಅಂದವರಿಗೆ ಬೇಗ ಒಲಿತಾನಂತೆ. ನೀವೆಲ್ಲರೂ ಇವತ್ತು ಭಕ್ತಿಯಿಂದ ಕೂಗಬೇಕು. ಪರಮ ಪವಿತ್ರವಾಗಿರ್ತಕ್ಕಂಥ ನೆನದವರ ಮನದಲ್ಲಿ ಮಾದಪ್ಪ ಈ ದೀಪಾವಳಿಯ ಪರುಷ್ಯವನಿಗೆ ಬಹಳ ಇಷ್ಟವಾದದ್ದು, ಕಾರ್ತೀಕ ದೀವಟಿಗೆ ಪರುಷ್ಯವನಿಗೆ ಬಹಳ ಇಷ್ಟವಾದದ್ದು. ನಿಮ್ಮೆಲ್ಲರಿಗೂ ಮೈಕಾರ ಮಾದೇಶ್ವರ ಒಳ್ಳೇದು ಮಾಡಲಿ. ಉಗೇ ಮೈಕಾರ ಉಗೇ
ಸಾಧನ ಪಡಿಸ್ತಾ ಇರುವಂತಹ ಸನ್ನಿವೇಶ ಮಹಾನುಭಾವರಾಗಿರ್ತಕ್ಕಂಥ ಧರ್ಮರಾಯನಿಗೆ ವೇದ ವ್ಯಾಸ ಮುನಿಗಳು ಹೇಳುತ್ತಿರುವಂತಹ ಪುಣ್ಯಕತೆ. ಭರತ ಭೂಮಿಯಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಸುಂದರವಾದ ಪಟ್ಟಣ ಅಂಗ ಕಳಿಂಗ ಚೋಳ ಕುಂತಲ ಮಗದ ದೇಶಗಳೆಂಬತಕ್ಕಂಥ 56 ದೇಶಗಳ ಮಧ್ಯದಲ್ಲಿ ಕೀರ್ತಿಯನ್ನು ಪಡೆದಿರುವ ಪಟ್ಟಣದ ಹೆಸರು ಪ್ರತಿಷ್ಠಾನುಪುರ. ಪ್ರತಿಷ್ಠಾನುಪುರ ಎಂಬತಕ್ಕಂಥ ಸಾಮ್ರಾಜ್ಯ, ಆ ಸಾಮ್ರಾಜ್ಯವನ್ನು ಆಳುತ್ತಿರುವ ಮಹಾರಾಜ ಇವತ್ತಿನ ನಮ್ಮ ಕಥಾನಾಯಕ ಪುರೂರವ. ಪುರೂರವ ಎಂಬತಕ್ಕಂತ ಚಕ್ರವರ್ತಿಯ ಸಾಮ್ರಾಜ್ಯವನ್ನು ಪರಿಪಾಲನೆ ಮಾಡ್ತಿರ್ಬೇಕಾದ್ರೆ ಪತಿಗೆ ತಕ್ಕ ಸತಿಯಾಗಿ, ಪತಿಯ ಪರದೈವ ಪತಿಯ ಪರಮೇಶ್ವರ ಎಂಬುದಾಗಿ ಅನುಗಾಲವ ಪತಿ ಸೇವೆಯನ್ನು ಮಾಡಿಕೊಂಡಿರ್ತಕ್ಕಂತ ಮಹಾಸಾಧ್ವಿಯಾದ ಹೆಂಡತಿ ಒಬ್ಬಳಿದ್ದಾಳೆ. ಅವಳ ಹೆಸರು ಜಯಪ್ರದಾ. ಜಯಪ್ರದಾ ದೇವಿ ಎಂಬುದಾಗಿ ಕರಿತಿರ್ಬೇಕಾದ್ರೆ ಸುಂದರವಾದ ವಾಸ್ತುಶಿಲ್ಪಗಳು, ದೇವಸ್ಥಾನಗಳು, ಧರ್ಮಛತ್ರಗಳು, ಗುಡಿಗೋಪುರಗಳಿಂದ ಕೂಡಿರತಕ್ಕಂಥ ಸಾಮ್ರಾಜ್ಯದಲ್ಲಿ ಇದೇ ರೀತಿಯಾಗಿ ಬಲಗೈ ಮಂಟರಾಗಿ ಮಂತ್ರಿಗಳು ಸೇನಾಧಿಪತಿಗಳವನ್ನ ಸಭಾಮಂಟಪದಲ್ಲಿ ತುಂಬಿದ್ದಾರೆ. ಮಂತ್ರಿಗಳೇ, ಮಹಾಪ್ರಭು, ನಿಮ್ಮ ನಿಮ್ಮ ಕಾರ್ಯಗಳು ಯಥಾವತ್ತವಾಗಿ ನಡೀತಾ ಇದೆಯೇ? ಬಹಳ ಚೆನ್ನಾಗಿ ನಡೀತಿದೆ ಪ್ರಭು, ಯಾವ ಕುಂದು ಕೊರತೆ ಇಲ್ಲ ಪ್ರಭು. ನಿಮ್ಮ ಸಹಪಾಠಿಗಳ ಕೆಲಸ? ಅವ್ರ ಕೆಲಸನೂ ಬಹಳ ಚೆನ್ನಾಗಿ ನಡೀತಿದೆ ಪ್ರಭು. ಬಲ ಬಲ, ನಿಮ್ಮಂತವ್ರು ಇರುವ ತರಗಳಿಗೆ ಆ ಭಯವೂ ಇಲ್ಲ. ನನ್ನ ಪ್ರಜೆಗಳ
ಸುಖವೇ ನನ್ನ ಸುಖ, ನನ್ನ ಪ್ರಜೆಗಳಿಗೋಸ್ಕರವಾಗಿ ಸಾಮ್ರಾಜ್ಯವೆಂಬುದಾಗಿ ಮಹಾನ್ ಭಾವನೆ ಆಗಿರ್ತಕ್ಕಂತ ಪುರೂರವ ಚಕ್ರವರ್ತಿ ಅಪ್ರತಿಮವಾದ ರಾಜ್ಯಭಾರವನ್ನು ಮಾಡ್ತಾ ಇದ್ದಾನೆ. ಅವನ ಸಾಮ್ರಾಜ್ಯದ ಲಾಭ ಕುಂದುಕೊರತೆಗಳಿಲ್ಲ ನೋಡಿ. ಅವನೇನಂತ ಹೇಳ್ತಾ ಇದ್ದಾನೆ, ಧನ್ಯನಾದೆ ನಾನು ಜಗದೊಳು ಮಾನ್ಯದಾದೆ ನಾನು ಶೈವನಿಗೆ ಕಷ್ಟವನ್ನು ಕೊಡ್ತಾನೆ. ಯಾತು ಕೊಟ್ಟ, ಯಾವ ತಪ್ಪು ಮಾಡಿದ್ದ ಅದೇ ಮುಖ್ಯವಾದದ್ದು ನೋಡಿ. ನಿರಪರಾಧಿಯಾಗಿರ್ತಕ್ಕಂಥ ಇವನು ಕಷ್ಟವನ್ನು ಅನುಭವಿಸುವಂತಹ ಸ್ಥಿತಿ ಬರುತ್ತೆ ಮುಂದೆ. ಕಾರಣ ಏನಪ್ಪ ಅಂದ್ರೆ, ಸತ್ಯವಂತರನ ಭಗವಂತ ಪರೀಕ್ಷೆ ಮಾಡ್ತಾನೆ. ಹೀಗೆ ದೊಡ್ಡವರು ಹೇಳ್ತಾರೆ ನೋಡಿ, ಭಗವಂತ ಚಿನ್ನವನ್ನು ಒರೆದಂತೆ, ಗಂಧವನ್ನು ತೆಗೆದಂತೆ, ಕಬ್ಬನ್ನು ಗಾಡಕ್ಕೆ ಕೊಟ್ಟು ಹಿಂಡಿದಂತೆ ಮಾನವರನ್ನ ಒಂದೊಂದು ರೀತಿಯಲ್ಲಿ ಪರೀಕ್ಷೆ ಮಾಡ್ತಾನಂತೆ. ನಾವ್ ಯಾವ ತಪ್ಪು ಮಾಡಿಲ್ವಲ್ಲ, ನಮ್ಗೆ ಯಾಕೆ ಸ್ವಾಮಿ ಈ ಶಿಕ್ಷೆ ಅಂದ್ರೆ, ತಪ್ಪು ಮಾಡದಂತ ಪರೀಕ್ಷೆಗಳನ್ನ ಪರಮಾತ್ಮ ಅವನು ಸತ್ವ ಪರೀಕ್ಷೆಯಾಗಿ ಮಾಡ್ತಾನೆ ಇರ್ತಾನಂತೆ ನೋಡಿ. ತಪ್ಪು ಮಾಡದಿದ್ರು ಅವನ ಪರೀಕ್ಷೆಗಳನ್ನ ಮುಂದುವರ್ಸ್ಕೊಂಡು ಹೋಗ್ತಾನೆ ಇರ್ತಾನಂತೆ. ಗಂಧವನ್ನ ತೆಗೆದ್ರೆ ಹೇಗೆ ಸುವಾಸನೆ ಬರುತ್ತೆ, ದೀಪ ತರಗತಾನ ತಗೊಂಡು ಜಗತ್ತಿಗೆ ಹೇಗೆ ಬೆಳಕು ಕೊಡುತ್ತೆ, ಹಾಗೆ ಸತ್ಯವಂತರ ಸತ್ವ ಪರೀಕ್ಷೆ ಜಗತ್ತಿಗೆ ಬೆಳಕಾಗ್ಲಿ, ಅವನು ಪಟ್ಟ ಕಷ್ಟ ಜಗತ್ತಿಗೆ ಗೊತ್ತಾಗ್ಲಿ, ಸತ್ಯಕ್ಕೆ ಏನು ಬೆಲೆ ಇದೆ ಎಂಬುದಾಗಿ ತಿಳಿಯಲಿ ಅಂತ ಪರಮಾತ್ಮನಾಟ ನೋಡಿ. ಇವನು ಮಹಾ ಪುಣ್ಯವಂತನಾಗಿರ್ತಕ್ಕಂತಹ ಪುರೂರವ ಎಂಥ ವ್ಯಕ್ತಿ ಗೊತ್ತೇ, ನವಗ್ರಹಗಳು ಉಚ್ಚರಾಶಿಯಲ್ಲಿ ಸಂಚಾರ ಮಾಡುವಾಗ ಜನ್ಮ ತಾಳದವನು ಇವನು. 9 ನವಗ್ರಹಗಳು ಉಚ್ಚರಾಶಿಯಲ್ಲಿ ಸಂಚಾರ ಮಾಡುವಾಗ ಜನ್ಮ ತಾಳದವನಾದ್ದರಿಂದ ಹುಟ್ಟಿದಾರಾಭ್ಯ ಸಾಯುವ ತನಕ ಇವನಿಗೆ ಬರೀ ಸುಖವೇ ಅಂತೆ ನೋಡಿ. ಕಷ್ಟ ಅನ್ನೋದು ಒಂದು ಕ್ಷಣವೂ ಇಲ್ಲವಂತೆ ಇವನಿಗೆ, ಹುಟ್ಟಿದಾರಭ್ಯ ಸಾಯುವ ತನಕ ಬರಸುಕುವೇ. ಇಂಥ ಪುಣ್ಯವಂತ ಜಗತ್ನಲ್ಲಿ ಯಾರಿದ್ದಾರೆ? ಸರಸ್ವತಿಯ ವರಪುತ್ರನಾಗಿರ್ತಕ್ಕಂಥ ಇವನು ಎಲ್ಲಿ ಭಕ್ತಿಯಿಂದ ಕೂತು ಕಣ್ಣು ಮುಚ್ಚಿ ಕ್ಷಣ ಮಾತ್ರ ಸರಸ್ವತಿಯ ಧ್ಯಾನ ಮಾಡಿದರೆ ಜಗಜ್ಜನನಿ ಬಂದು ಬೇಕಾದ ವರವನ್ನು ಕೊಟ್ಟು ಹೋಗ್ತಿದ್ಲಂತೆ ನೋಡಿ. ಇವನು ಎಂತ ಪುಣ್ಯವಂತ, ಎಲ್ಲಿ ಕೂತ್ಕೊಂಡು ಯಾವ ಸಂದರ್ಭದಲ್ಲೂ ಕರೆದ್ರು ಆ ಸರಸ್ವತಿ ತಾನಾಗೆ ಬಂದು ಇವನಿಗೆ ಬೇಕಾದ ವರ ಕೊಟ್ಟು ಹೋಗ್ತಿದ್ಲಂತೆ. ಅಂತ ಮಹಾನ್ ಭಾವನಾದ ಸತ್ಯಸಂಧನಾದ ಪುರೂರವ ಪ್ರತಿಷ್ಠಾನ ಪುರವನ ಆಳ್ವಿಕೆಯನ್ನು ಮಾಡುತ್ತಿರಬೇಕಾದ್ರೆ ಎಲ್ಲಾ ಕಥೆಯಲ್ಲೂ ಬಂದಂತೆ ಬಂದ್ರು ನೋಡಿ. ಈ ಕಥೆಯಲ್ಲೂ ಕೂಡ ಯಾರೋ ನಾರದರು, ಇವ್ರು ಬಂದ್ರೇನೆ ಕಥೆ ನಾಟಕ ಮುಂದಕ್ಕೆ ಹೋಗೋದು. ಎಷ್ಟೋರ್ಲಿಲ್ಲ,
ಸದ್ಯಕ್ಕೆ ಇಲ್ಲಿಲ್ಲ. ಸ್ವಲ್ಪ ಕಡಿಮೆ, ನೀವೇನಾದ್ರು ಮದ್ದು ಎದ್ದೋದ್ರೆ ನೀವೇ ಅವರು ಒಂದು ತಿಳ್ಕೋಬೇಕಾಯ್ತದೆ. ಎದ್ದೋದ್ರ ಹೋದರೆ ಹೋಗಿಲ್ವಲ್ಲ. ಇದಕ್ಕೆ ನಾರದ್ರು ಕಲಹಪ್ರಿಯರು ಕುಚೋದ್ಯಗಾರು ಜಗಳ ಗಂಟರು ಅಂತ ಕರೀತಾರೆ ನಮ್ಮ ಇವತ್ತಿನ ಕಾಲದಲ್ಲಿ. ಕಿತ್ಲಗಾರು ಎಷ್ಟು ಇರಲಿಲ್ಲ, ಸದ್ಯಕ್ಕೆ ಇಲ್ಲಿಲ್ಲ. ಇಲ್ಲಿಲ್ಲ ಹೆಚ್ಚಿನ ಜನ ಸೇರವ್ರೆ. ಇವತ್ತಿನ ಈ ಪುಣ್ಯ ಕಾರ್ಯಕ್ರಮ ನಮ್ಮ ಕೆಂಪೇಗೌಡರಿಗೆ ಸಮರ್ಪಿಸ್ತಾ ಇದ್ದೇವೆ. ಏನಾದ್ರೂ ಒಂದು ಕೆಟ್ಟ ಎಡವಟ್ಟಾಯ್ತು ಅಂದ್ರೆ ಅಯ್ಯೋ ಇದು ಆ ನಾರದ್ರ ಕೆಲಸ, ಆ ನಾರದನ ಕೆಲಸ ಇದು. ಇಲ್ಲಿಲ್ವಲ್ಲ ಬುಟ್ಟಾಕಿ, ಇಲ್ಲಿ ಬರ್ತಾ ಇದ್ದಾರೆ. ಯಾವ ನಮ್ಮ ವೀಕ್ಷಕರು ಕೇಳ್ಕೋತಿರುವಂತ ಈ ಒಂದು ನಾರದನ ಗೀತೆಯನ್ನು ಆಡ್ತಾ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರೋಣ. ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ ಅಂತ ನಮ್ಮ ವೀಕ್ಷಕರ ಒಂದು ಆಸೆಯಂತೆ. ಜಟ ಜೂಟ ಗಂಗಾ ಮಕುಟ ಶಿಶಿಲಲಾಟ ಶೋಭಿತ ಹೇ ಮಕೂಟ ಹೇ ಮಕೂಟ ತಟ ನಿವಾಸ ಹೇ ಮಕೂಟ ತಟ ನಿವಾಸ ಧನಠವರ ಪಂಡಿತ ಜಟ ಜೂಟ ಜಟಾಜೂತ ಗಂಗಾ ಮಕುಟ ಶಿಶಿಲಲಾಟ ಶೋಭಿತ ಹೇ ಮಕುಟ ತಟ ನಿವಾಸ ಹೇ ಮಕುಟ ತಟ ನಿವಾಸ ದಿಟ ನಟವರ ಪಂಡಿತ ಜಟಾಜೂತ ಶಿವ ಶಂಕರ ಗಿರಿದಾವರ ಡಮರು ಗದರ ಸುಂದರ ಶಿವ ಶಂಕರ ಕೃಪಾಸಾಗರ ಗುಣ ಗಂಭೀರ ಕೃಪಾಸಾಗರ ಗುಣ ಗಂಭೀರ ಲೋಕನಾಥ ಶ್ರೀ ಮಹೇಶ ಪಾಲು ಪರಮ ಪಾಲಕ ಪಶುಪದೇಶ ಪಶುಮದೇಶ ದಸ ಜನ ಪರಿಪಾಲಕ ಲೋಕನಾಥ ಶ್ರೀ ಮಹೇಶ ಪಾಲು ಪರಮ ಪಾಲಕ ತ್ರಿಭುವನ ಪರಿಪಾಲಕ ತ್ರಿಶೂಲಧರ ತ್ರಿಪುಂಡನು ತ್ರಿಪುಂಡನು ಸಲದಾರಕ ಜಟಾಜೂಟ ಗಂಗಾ ಮಕುಟ ಶಿಶಿಲಲಾಟ ಶೋಭಿತ ಹೇ ಮಕುಟ ಅಟ ನಿವಾಸ ಹೇ ಮಕುಟ
ದೇವಸಭೆಗೆ ಬರ್ತಾ ಇದ್ದಾರೆ ನಾರದರು. ತುಂಬಾ ಚೆನ್ನಾಗಿದೆ ನೋಡಿ ಸನ್ನಿವೇಶ. ದೇವಸಭೆಯಲ್ಲ ನಿಶಬ್ದವಾಗೋಯ್ತು. ದೇವೇಂದ್ರ ಕೇಳ್ತಾನೆ, ಬನ್ನಿ ಪೂಜ್ಯರೇ, ಲೋಕಲೋಕಗಳನ್ನು ಸಂಚಾರ ಮಾಡುವ ನೀವು ವಿಶೇಷವಾದ ವಾರ್ತೆ ಏನಾದರೂ ತಂದಿರುವಿರಾ? ದೇವೇಂದ್ರ, ನಾನು ಈಗ ತಾನೆ ಭೂಲೋಕದಿಂದ ಬರ್ತಾ ಇದ್ದೇನೆ. ಭೂಲೋಕದಲ್ಲಿ ಒಬ್ಬ ಮಹಾ ಸತ್ಯವಂತನನ್ನು ನೋಡಿಕೊಂಡು ಬರ್ತಾ ಇದ್ದೀನಿ ದೇವಸಭೆಯಲ್ಲಿ ಕೊಂಡಾಡಬೇಕು ಅಂತ. ಯಾರು ಪೂಜ್ಯರೇ? ನೀವು ಕೊಂಡಾಡುತ್ತಿರುವ ಸತ್ಯವಂತ ಅವನಾಗಿರಬೇಕು. ನೀವು ಕೊಂಡಾಡ್ತಿದ್ದೀರ ಅಂದ್ರೆ ಆ ಸತ್ಯವಂತ ಅವನ ಯಾರು ಪುಣ್ಯಾತ್ಮ ಹೇಳಿ ಪೂಜ್ಯರೇ? ಇನ್ಯಾರಯ್ಯ? ಯಾವ ಬುಧನಿಗೆ ಮಗನಾಗಿ, ಚಂದ್ರನಿಗೆ ಮೊಮ್ಮಗನಾಗಿ, ಇಳಾದೇವಿಯ ಗರ್ಭಸಂಜಾತನಾಗಿರ್ತಕ್ಕಂತ ಪುರೂರವ ಎಂಬ ಚಕ್ರವರ್ತಿ. ಅಲ್ಲಿರುವ ದೇವತೆಗಳೆಲ್ಲ ಪುರೂರವನೇ ಪುರೂರವನೇ ಪುರೂರವ ಚಕ್ರವರ್ತಿ ಅಂತೆಲ್ಲ ಮಾತನಾಡ್ಕೋತಾರೆ. ಅದೇನು ವಿಶೇಷ ಪೂಜ್ಯರೇ? ದೇವೇಂದ್ರ, ನೀನು ಶತಕೃತವಾದ ಸಿಂಹಾಸನದ ಮೇಲೆ ಕುಳಿತಿದೀಯಾ ಲೋಕಪಾಲಕನಾಗಿ. ಅವನು ಭೂಪಾಲಕನಾಗಿ ಭೂಮಂಡಲ ಸತ್ಯ ನ್ಯಾಯ ನೀತಿ ಧರ್ಮಗಳನ್ನ ಸಾರ್ತಾ ಇದ್ದಾನೆ. ದೇವೇಂದ್ರ, ಹುಟ್ಟಿದ ಆರಾಭ್ಯ ಸಾಯುವ ತನಕ ಸುಖದಲ್ಲೇ ಹುಟ್ಟಿರುವಂತ ಅವನಿಗೆ ಕಷ್ಟವೇ ಇಲ್ಲ. ಸರಸ್ವತಿಯವರ ಪುತ್ರನಾಗಿರ್ತಕ್ಕಂಥ ಅವನಿಗೆ ಏನೇ ಕಷ್ಟಗಳು ಬಂದರೂ ಕೂಡ ಸರಸ್ವತಿನೇ ಬಂದು ಕಾಪಾಡ್ತಾಳೆ. ಇನ್ನೇನು ಬೇಕು? ಹುಟ್ಟಿದ ಆರಾಭ್ಯ ಸಾಯುವ ತನಕ ಸುಖದಲ್ಲೇ ಇರುವ ಅವನಿಗೆ ಯಾವ ನೋವಿಲ್ಲ. ಬೇಕಾದ್ರಲ್ಲಿ ದೇವತೆಗಳನ್ನು ಕೇಳು. ಸೂರ್ಯದೇವೇಂದ್ರ ಹೇಳ್ತಾನೆ, ಹೌದು ದೇವೇಂದ್ರ, ನಾರದ್ರ ಹೇಳದ ಮಾತು ಶ್ಲಾಘನೀಯ. ನಾನು ಜಗತ್ತಿಗೆ ಬೆಳಕನ್ನ ಕಿರಣಗಳನ್ನು ಬಿಚ್ಚುತ್ತಿದ್ದ ಹಾಗೆ ಮೊದಲನೆಯ ಸೂರ್ಯ ನಮಸ್ಕಾರ ಮಾಡತಕ್ಕಂಥ ಅವನು ಪ್ರಿಯ ಭಕ್ತನಾದ ಪುರೂರವ. ಚಂದ್ರ ಹೇಳ್ತಾನೆ, ನಿಜ ನಿಜ ಮಹಾಪುಣ್ಯವಂತ. ಅಗ್ನಿ ಹೇಳ್ತಾನೆ, ವಾಯು ಹೇಳ್ತಾನೆ, ವರುಣ ಹೇಳ್ತಾನೆ, ದೇವಾನು ದೇವತೆಗಳೆಲ್ಲ ಹೇಳುತ್ತಿರಬೇಕಾದ್ರೆ ಊರ್ವಶಿ ಮೇಲೆ ಕೆದ್ದಿದ್ದಾಳೆ. ಯಾಕಣ ಅಣಯ್ಯ, ಊರ್ವಶಿ ಎಂದದಕ್ಕೆ ಎದ್ದೋಗೋದು ಸರಿಯೇ? ಬನ್ನಿ ಬನ್ನಿ ಬೇಗ. ಓ ಗೊತ್ತಾಯ್ತು. ಈಗಿರ್ಬೇಕಾದ್ರೆ ಆ ಊರ್ವಶಿ ಹೇಳ್ತಾಳಂತೆ, ದೇವೇಂದ್ರ, ನಾನೊಮ್ಮೆ ಭೂಲೋಕಕ್ಕೆ ಹೋಗಿರಬೇಕಾದ್ರೆ ಭೂಲೋಕದಲ್ಲಿ ಸುರದ್ರೂಪನಾಗಿರ್ತಕ್ಕಂಥ ಚಂದುಳ್ಳ ಚಲವನಾಗಿರ್ತಕ್ಕಂಥ ಪುರೂರವನನ್ನು ಕಂಡು ಅವನನ್ನ ರಮಿಸಿ ನನ್ನವನಾಗಿ ಮಾಡ್ಕೋಬೇಕು ಅಂತ ಹತ್ರ ಹೋದರೆ ತಿರಸ್ಕಾರ ಮಾಡಿದ ನನ್ನನ್ನ. ಏನಂತ? ಜಗದೊಳಗೆ ಜಯಪ್ರದಾದೇವಿ ಒಬ್ಬಳೇ ನನಗೆ ಸತಿ, ಮಿಕ್ಕುಳಿದವರೆಲ್ಲ ನನ್ನ ಸಹೋದರಿಯರುವಂತ ಸುರಲೋಕದ ಸುಂದರಿಯಾದ ನನ್ನನ್ನೇ ತಿರಸ್ಕಾರ ಮಾಡಿದನೆಂದ ಮೇಲೆ ಅವನೆಂತ ಪುಣ್ಯವಂತ. ದೇವ ಸಭೆಯಲ್ಲಿ ಎಲ್ಲರೂ ಒಂದೊಂದು ಕಡೆ ಒಂದೊಂದು ಕಡೆ ಕೊಂಡಾಡ್ತಿರ್ಬೇಕಾದ್ರೆ ಒಂದೆಡೆಯಲ್ಲಿ ಕುಳಿತಿದ್ದ ಕಲಿಪುರುಷನಾದ ಪರಮಾತ್ಮ ಮೇಲೆ ಕೆದ್ದ, ಸಾಕು ನಾಯಿ ಮುಚ್ಚು, ಸುರದೇವತೆಗಳಾದ ನಾವಿಲ್ಲಿ ಅಲ್ಪ ಆಯುಷ್ಯನಾಗಿ ಇವತ್ತೋ ನಾಳೆಗೋ ಸ್ವರ್ಗಕ್ಕೂ ನರಕಕ್ಕೂ ಹೋಗ್ತಕ್ಕಂತ ನರೋದ ಮನೆಯಲ್ಲಿ ನಾರಾಯಣ ನಾರಾಯಣ ಪರಮಾತ್ಮ, ಒಬ್ಬ ಸತ್ಯವಂತನ ಎಲ್ಲಿ ಬೇಕಾದ್ರೂ ಕೊಂಡಾಡಬಹುದು ಅಂತ ನೀನೇ ತಾನೇ ಹೇಳಿದ್ದು. ಇಲ್ಲಿ ನಾನೊಬ್ಬನೇ ಕೊಂಡಾಡ್ತೀನೋ? ಸನೇಶ್ವರ, ನಿನ್ನ ತಂದೆಯಾದ ಸೂರ್ಯದೇವನೇ ಕೊಂಡಾಡ್ತಾವನೆ. ಅಗ್ನಿ ವಾಯು ವರುಣ ಯಮ ಊರ್ವಶಿ ಸಮೇತವಾಗಿ ಅವನನ್ನು ಕೊಂಡಾಡ್ತಿರುವಾಗ ಇದರಲ್ಲಿ ನಂದೇನು ತಪ್ಪಿದೆ? ಸಾಕು ಬಾಯಿ ಮುಚ್ಚಿ, ಸತ್ಯವಂತನಂತೆ ದಾನವಂತನಂತೆ ಪುಣ್ಯವಂತನಂತೆ. ಏ ದಾನವಂತ ದಾನವಂತ ಅಂತ ಮಗಳುವ ನೀನು, ಕೊಡಲಾಗದ್ದನ್ನು ಕೊಡುವಂತ ಕೇಳಿದ್ರೆ ಎಲ್ಲಿ ತಂದು ಕೊಡ್ತಾನೆ ಅವನು? ವಶಿಷ್ಠ ಮುನಿಗಳ ಮೇಲೆ ಕೇಳ್ತಾರೆ ಕಾಕವಾಹನ, ಪುರೂರವನ ಬಗ್ಗೆ ಹಗುರವಾಗಿ ಮಾತನಾಡಬೇಡ. ಪ್ರಾಣವನ್ನು ಬಿಡ್ತಾನೆ ಹೊರತು ಸತ್ಯವನ್ನು ಬಿಡತಕ್ಕವನಲ್ಲ. ಅವನ ಮಾತ್ರವನ್ನವನ್ನ ಕೈ ಹಿಡಿದ ಧರ್ಮಪತ್ನಿ ಜಯಪ್ರದಾದೇವಿಯನ್ನು ಕೂಡ ಸತ್ಯವಂತೆ. ವಶಿಷ್ಠ, ನೀನು ಅವನ ಪರವಾಗಿ ಮಾತನಾಡುತ್ತಿರುವೆಯೋ? ಮಾತನಾಡಬೇಕಾದ್ದೆ, ನೀನು ರಾಜರ ಪಕ್ಷಪಾತಿಯಲ್ಲವೇ? ನಾರಾಯಣ ನಾರಾಯಣ, ಇದರಲ್ಲಿ ಯಾರು ಪಕ್ಷಪಾತಿ ಆದ್ರೇನು? ಸತ್ಯ ಎಲ್ಲಿದ್ರೂ ಗೆದ್ದೇ ಗೆಲ್ಲುತ್ತೆ. ನೀನೀಗ ಕಷ್ಟಗಳನ್ನು ಕೊಡ್ತೀಯ, ಕಷ್ಟಗಳನ್ನು ಕೂಡ ಅವನು ಗೆದ್ದು ಸತ್ಯವಂತ ಅನಿಸ್ಕೋತಾನೆ. ಸಾಕು ಬಾಯಿ ಮುಚ್ಚು, ಎಲ್ಲರಿಂದಲೂ ಸತ್ಯವಂತ ಸತ್ಯವಂತ ಅನಿಸ್ಕೊಳ್ತಿರುವ ಅವನನ್ನು ಮಾತ್ರ ನಾ ಬಿಡಲಾರೆ. ಸತ್ವ ಪರೀಕ್ಷೆಯಿಂದ ಹಿಂಡಿ ಹಿಪ್ಪೆ ಮಾಡಿ ಕಳ್ಳನಾಗಿ ಸುಳ್ಳನಾಗಿ ಕದೀಮನಾಗಿ ಜಗದೊಳಗೆ ನರಮಾನವನಾಗಿ ಹುಟ್ಲೇಬಾರ್ದಾಗಿತ್ತು ಅನ್ನೋ ರೀತಿ ಮಾಡ್ಲಿಲ್ಲ ಅಂದ್ರೆ ನಾನು ಸೂರ್ಯಕುಮಾರನೇ, ನಾನು ಛಾಯಾಸುತನೆ, ನಾನು ರವಿನಂದನೇ. ನಾನವನ ಬಿಡಲಾರೆ, ಎಲ್ಲಿ ವಿದ್ಯವನ್ನು ನುಡಿಸದೆ ನಾನಂದು ಮುನಿಯಲ್ಲವೋ.
ನಿಲುಬಳಿಯಲ್ಲಿ ಕಾಣೋಡ ಬಿರಿಯಲಿ ಬಿಡಲಾರೆ ಆ ಮನುಷ್ಯರ. ಹರಸಿಡಿಲು ಬಳಿಯಲ್ಲಿ ಕಾಣೋಡ ಬಿರಿಯಲಿ ಬಿಡಲಾರೆ ಆ ಮನುಷ್ಯನ. ಕಣ್ಣ ಮುರಹರಿಯ ಧುರಾಗಿ ಬಂದರು ಲಕ್ಕಿಸನು ಕಲಿ ಪುರುಷರು. ಬಳಲುವಂತ ಅವನ ಕಷ್ಟಗಳನ್ನು ಯಾವ ರೀತಿ ಕೊಡ್ತೇನೆ ಅಂತ. ಜೈ ಕಲಿಮಾಯೆ, ಜೈ ಕಲಿಮಾಯೆ, ಜೈ ಕಲಿಮಾಯೆ. ನಾರದರು ನಾರಾಯಣ ನಾರಾಯಣ, ನಾನಿಟ್ಟ ಬೆಂಕಿ ಯಾವ ರೀತಿ ಬಂದ್ಬಿಡ್ತು, ಯಾವ ರೀತಿ ಬೆಂಕಿ ಎತ್ತುಕೋತು. ದೇವೇಂದ್ರ ಹೇಳ್ತಾರೆ, ನಾರದ್ರೆ ನಿಮಗಿದೇ ಕೆಲಸ ಆಗೋಯ್ತಲ್ರಿ, ನಿರಪರಾಧಿಯಾದ ಪುರೂರವನಿಗೆ ಇನ್ನೇನೇನು ಕಷ್ಟ ಕಾದಿದೆಯೋ, ನಿಮಗೆ ಯಾಕವಿ ಬೇಕು ಈ ಕತೆ? ಎಲ್ಲೋದ್ರೂ ನಿಮ್ಮ ಬುದ್ಧಿ ಬಿಡ್ಲಿಲ್ವಲ್ಲ. ನಾರಾಯಣ ನಾರಾಯಣ, ನಮಗೆ ಎಲ್ಲಿಗೋದ್ರೂ ಬರೋ ಜಗಳ ಗಂಟೆ ಅನ್ನೋ ಮಾತೇ ಬರುತ್ತೆ. ಸತ್ಯವಂತನ ಸತ್ವ ಪರೀಕ್ಷೆ ಆದ್ರೂ ತಾನೇ ಜಗತ್ತಿಗೆಲ್ಲ ಗೊತ್ತಾಗೋದು ಅಂತ ನಾರದರು ನಾರಾಯಣ ಅಂತ ವೈಕುಂಠದ ಕಡೆ ಹೊರಟಿದ್ದಾರೆ. ನಿಮಗೆಲ್ಲ ಟೀ ಬಂದ್ಬಿಟ್ಟದೆ, ಈಗ ಸ್ವಲ್ಪ ಗಮನ ಈ ಕಡೆ ಕೊಡಿ. ಅದೇ ಬೆಳ್ಳಿ ಲೋಟಲೇ ಕೊಟ್ಟವ್ರೆ, ಜಾಸ್ತಿ ಕೊಡ್ಬೇಡಿ, 99 ಕೊಡಿ. ಆಗ್ಲಿ, ಒಂದು ಸಿದ್ದಪ್ಪಾಜಿಯವರ ಗೀತೆ ಏನು ಇವತ್ತು ಹಾಡ್ತಾ ನಮ್ಮ ಕಾರ್ಯಕ್ರಮದ ಮುಂದಿನ ಬಾಕ್ ಬರೋಣ. ಬಹಳ ಅದ್ಭುತವಾದ ಕಥೆ, ಬಹಳ ಚೆನ್ನಾಗಿದೆ, ಕೇಳೋಣ. ಭಕ್ತ ಪುರೂರವ ಎಂಬತಕ್ಕಂಥ ಈ ಕಥೆಯನ್ನ, ಒಳ್ಳೆಯ ಕಥೆಯನ್ನು ಆಯ್ಕೆ ಮಾಡಿರ್ತಕ್ಕಂಥ ಮಹನೀಯರು ಇವತ್ತು ನಮ್ಮ ಕೆಂಪೇಗೌಡರ ಆತ್ಮಕ್ಕೆ ಮೋಕ್ಷವನ್ನು ಬಯಸುವಂತಹ ಸಂದರ್ಭದಲ್ಲಿ ಧರೆಗೆ ದೊಡ್ಡವರು ಸಿದ್ದಪ್ಪಾಜಿಯವರ ಈ ಒಂದು ಗೀತೆಯನ್ನ ಈ ದೀಪಾವಳಿಯ ಪುಣ್ಯ ದಿವಸ ನಾವೆಲ್ಲರೂ ಕೂಡ ಭಕ್ತಿಯಿಂದ ಕೇಳ್ತಾ ಭಗವಂತನ ಕೃಪೆಗೆ ಪಾತ್ರ ಆಗೋಣ. ಲಕ್ಷಕನ ಮಗನ ತಂದೋ ಭಿಕ್ಷುಕನ ಮಾಡಿ ಬಳಗಾರನ ಮಗನ ತಂದೋ ಪರದೇಶಿಯ ಮಾಡಿ ನನ್ನ ಜಾತಿಯವರ ಮನೆಗೆ ಭಿಕ್ಷೆಗೆ ಕಳಿಸುವೆಯ ಧರ್ಮಗುರುವೇ ಮಂಟೇರಲಿಲ್ಲಯ Thank you.
ಇಂದಿರಾ ರಮಣ ಗೋವಿಂದ ಗೋವಿಂದ ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ ಆಂಜನೇಯವರ ಗೋವಿಂದ ಗೋವಿಂದ ಉಗೇ ಮಾತ್ ಮಲ್ಲಯ್ಯ ಉಗೇ. ಎಲ್ಲರಿಗೂ ಟಿವಿ ವ್ಯವಸ್ಥೆ ಆಗಿದೆ. ಪರಮ ಪವಿತ್ರವಾಗಿರ್ತಕ್ಕಂತ ಈ ಪುಣ್ಯಕಥೆಯಲ್ಲಿ ತುಂಬಿದ ಸಭೆಯಲ್ಲಿ ಅವತ್ತು ಮಹಾನುಭಾವನಾಗಿರ್ತಕ್ಕಂತ ಪುರೂರವ ಕೂತಿದ್ದಾನೆ ಲೆಕ್ಕಪತ್ರಗಳನ್ನು ನೋಡುತ್ತಾ. ನನ್ನ ಗ್ರಾಚಾರ ಇವತ್ತೇ ಕೆಟ್ಟೋಗುತ್ತೆ ಅಂತ ಅವನು ಗೊತ್ತೇ ಇಲ್ಲ ನೋಡಿ. ಅಣೆಯ ಬರಹ ತ್ರಿಣೇನಿಗೂ ಅಳವಲ್ಲ ಅನ್ನ ಮಾತು ಸತ್ಯ. ತುಂಬಿದ ಸಭೆಯೊಳಗೆ ತಾನು ಮಂತ್ರಿ ಸೇನಾಧಿಪತಿಗಳ ಜೊತೆಯಲ್ಲಿ ಕುಳಿತಿರಬೇಕಾದ್ರೆ ಸಕಲ ಗುಣ ಸಂಪನ್ನನಾಗಿ ತುಳೈಶ್ವರ್ಯ ಸಂಪನ್ನನಾಗಿ ಪುಣ್ಯ ಸಾಮ್ರಾಜ್ಯವನ್ನು ಪರಿಪಾಲನೆ ಮಾಡ್ತಿರಬೇಕಾದ್ರೆ ಯಾರದು ಯಾರದು ನೋಡಿ ಮಹಾಪ್ರಭು ಯಾರವರು? ಋಷಿ ಮುನಿಗಳು ಕೋಪಾಟೋಪದಿಂದ ನಮ್ಮ ಅರಮನೆ ಕಡೆ ಬರ್ತಿದ್ದಾರೆ ಪ್ರಭು. ಋಷಿ ಮುನಿಗಳು ಕೋಪಾಟೋಪದಿಂದ ಬರುತ್ತಿರುವರೇ? ಹೌದು ಪ್ರಭು. ಬನ್ನಿ ನೋಡೋಣ. ಎಲ್ಲರೂ ಎದ್ದು ನಿಂತು ನಮಸ್ಕರಿಸುತ್ತ ಕರೆಯುತ್ತಿರಬೇಕಾದ್ರೆ ಉರಿ ನೇತ್ರಗಳಿಂದ ದುರುದುರುಡ ನೋಡುತ್ತ ಸಭೆಯೊಳಗೆ ಪರಮಾತ್ಮ ಪ್ರವೇಶ ಮಾಡ್ತಾ ಇದ್ದಾನೆ. ಬನ್ನಿ ಪೂಜ್ಯರೇ, ತಾವು ಯಾರು? ತಮ್ಮ ನಾಮ ದೇವೇನು? ನನ್ನಿಂದ ಯಾವ ಕಾರ್ಯವಾಗಬೇಕಾಗಿತ್ತು ದಯಮಾಡಿ ತಿಳಿಸಿ. ಪುರೋರವ, ನಾನು ನಿನ್ನಲ್ಲಿ ಪರೀಕ್ಷಾರ್ಥಕವಾಗಿ ಬಂದಿದ್ದೇನೆ. ಏನು ಪರೀಕ್ಷೆ ತಂದೆ? ಹನುಗಾಲವು ಸಕಲ ದೇವತೆಗಳ ಪೂಜೆಯನ್ನು ಮಾಡಿ ಪ್ರಜೆಗಳ ಸುಖವೇ ನನ್ನ ಸುಖವೆಂಬುದಾಗಿ ನಂಬಿ ಪ್ರಜೆಗಳಿಗೋಸ್ಕರವಾಗಿ ಸಾಮ್ರಾಜ್ಯವನ್ನು ಪರಿಪಾಲನೆ ಮಾಡುತ್ತಿರುವ ನನ್ನಲ್ಲಿ ನಿನ್ನ ಪರೀಕ್ಷೆ. ದಯಮಾಡಿ ತಾವು ಯಾರು ಎಂಬುದಾಗಿ ಪರಿಚಯಿಸಿಕೊಳ್ಳಿ. ಪುರೋರವ, ನಿನ್ನಲ್ಲಿ ಸುತ್ತು ಮಾತೇಕೆ, ನೇರವಾಗಿ ಹೇಳುವೆನು ಕೇಳು. ನಾನೇ ಗ್ರಹ ಶ್ರೇಷ್ಠರಾದ ಸನೇಶ್ವರ. ಸನೇಶ್ವರನೆಂದ ಕೂಡಲ ಹಾವು ಕಂಡವರಂತೆ ಹಿಂದಕ್ಕೋಗಿ ನಿಂತಿದ್ದಾನೆ ಪುರೂರವ. ಜಗದೊಡೆಯ ಕಲಿಪುರುಷ, ಏನ ಮಾಡಿದೆನೆಂದು ತಪ್ಪು ನೀ ಬಂದೆ. ಏನ ತಪ್ಪು ಮಾಡಿದನೆಂದು ನೀ ಬಂದೆ. ನಾನೇನು ತಪ್ಪು ಮಾಡಿದ್ದೀನಿ ಅಂತ ನೀನು ಪರೀಕ್ಷಾರ್ಥಕವಾಗಿ ಇಲ್ಲಿಗೆ ಬಂದೆ ತಂದೆ. ಸನೇಶ್ವರ ಹೇಳ್ತಾನಂತೆ, ನೀನೇನು ತಪ್ಪು ಮಾಡಿಲ್ಲ ಅದಕ್ಕೆ ನಾ ಬಂದೆ. ಪುರೋರವ, ನೀನೇನು ತಪ್ಪು ಮಾಡಿಲ್ವಲ್ಲ ಅದಕ್ಕೆ ನೀನು ನೋಡಿಕೋ ಬಂದೆ. ಇದು ಹೆಂಗಿದೆ ನೋಡಿ ಇದು ನ್ಯಾಯ. ಪರಮಾತ್ಮ, ಕಾಲಕಾಲಕ್ಕೂ ನಿನಗೆ ಮಾಡಬೇಕಾದ ಪೂಜೆ ಪುನಸ್ಕಾರಗಳನ್ನು ಮಾಡಿ ಪುಣ್ಯವಂತನಾಗಿ ಬಾಳ್ತಾ ಇದ್ದೀನಿ. ನನ್ನಲ್ಲಿ ಏನು ಅಪರಾಧ ದೋಷವನ್ನು ಕಂಡು ನೀನು ನನ್ನ ಅರಮನೆಗೆ ಬಂದೆ ತಂದೆ? ಪುರೋರವ, ನಾನು ನಿನ್ನ ರಾಶಿಗೆ ಬರಬೇಕೆಂದು ತೀರ್ಮಾನ ಮಾಡಿ ಬಂದೆ. ಅದಕ್ಕೆ ಅವನು ಕೇಳ್ತಾನೆ, ನಾನು ಏನ್ ತಪ್ಪು ಮಾಡಿದ್ದೀನಿ ಅಂತ ನನ್ನ ರಾಶಿಗೆ ಬರುವೆಯಪ್ಪ? ನೀನೇನು ತಪ್ಪು ಮಾಡಿಲ್ಲ ನೋಡು, ಅದಕ್ಕೆ ನಾನು ನಿನ್ನ ರಾಶಿಗೆ ಬರ್ತಾ ಇದ್ದೀನಿ. ಸರಿನ, ತಪ್ಪು ಮಾಡದೆ ಇರೋದೇ ತಪ್ಪಾಯ್ತಾ? ಏನು ಭಗವಂತ, ನೀನು ಹೇಳೋ ಮಾತು ತಪ್ಪು ಮಾಡದಿರುವುದಕ್ಕೆ ನನ್ನ ರಾಶಿಗೆ ನೀ ಬರುವೆಯ? ಹೌದು. ಬೇಡ ತಂದೆ, ನೀನು ನನ್ನ ರಾಶಿಗೆ ಪ್ರವೇಶ ಮಾಡಿದ್ರೆ ನನ್ನ ಪ್ರಜೆಗಳ ಕಷ್ಟ ಸುಖಗಳನ್ನು ನೋಡುವರು ಬಾರಾರು. ಪ್ರಜೆಗಳನ್ನ ಕಣ್ಣಿನ ರಪ್ಪೆಯಂತೆ ಮುಚ್ಚಿಟ್ಟು ಭಕ್ತಿಯಿಂದ ಪೂಜಿಸುವಂತ ನನಗೆ ಪ್ರಜೆಗಳ ಸುಖವೇ ನನ್ನ ಸುಖವೆಂಬುದಾಗಿ ನಂಬಿರುವ ನನಗೆ ನೀನು ಕಷ್ಟಗಳನ್ನು ಕೊಟ್ಟಾಗ ನನ್ನ ಪ್ರಜೆಗಳ ಗತಿಯೇನು? ಪುರೂರವ, ಹುಟ್ಟಿದಾರಾಭ್ಯ ಸಾಯುವ ತನಕ ಸುಖದ ಭೋಗದಲ್ಲಿ ಹುಟ್ಟಿರುವ ನಿನಗೆ ಕಷ್ಟದ ಹರಿವು ಅಂತ ಏನೋ ಗೊತ್ತು? ಹುಟ್ಟಿದಾರಾಭ್ಯ ಸಾಯುವ ತನಕ ಸುಖದಲ್ಲೇ ಇರುವ ನಿನಗೆ ಕಷ್ಟದ ಬಗ್ಗೆ ಏನು ಗೊತ್ತು? ಆ ಕಷ್ಟದ ರುಚಿಯನ್ನು ತೋರಿಸೋದಕ್ಕಾಗಿ ನಾನು ನಿನ್ನ ರಾಶಿಗೆ ಬರ್ತಾ ಇದ್ದೇನೆ. ಆಗ ನಿನಗೆ ಇನ್ನೊಬ್ಬರು ಕಷ್ಟ ಅಂದ್ರೆ ಏನು ಅಂತ ಗೊತ್ತಾಗುತ್ತಲ್ವೇ? ಪುರೂರವ, ಏನು ತಪ್ಪು ಮಾಡದೆ ನಿನ್ನ ರಾಶಿಗೆ ನಾನು ಬರ್ತಾ ಇದ್ದೀನಲ್ಲ, ಅದಕ್ಕೆ ನಿನಗೇನು ಅವಕಾಶ ಗೊತ್ತಾ? ನೀನು ಯಾವಾಗ ಭಾರತಿ ಯಾವಾಗ ಬರ್ತೀನಿ ಹೇಳು. ಈಗ ಬರಲೋ, ವಯಸ್ಸಾದ ಮೇಲೆ ಬರಲೋ, ವೃದ್ಧಾಪ್ಯ ಕಾಲದಲ್ಲಿ ಬರಲೋ? ಹೇಳು ಪುರೋರವ, ಯಾವಾಗ ಬರಲಿ ಹೇಳು. ಪರಮಾತ್ಮ, ನೀ ನನ್ನ ರಾಶಿಗೆ ಬರಲೇಬೇಕು ಅಂತ ತೀರ್ಮಾನ ಮಾಡಿರುವಾಗ ನಿನ್ನನ್ನು ತಡೆಯೋ ಶಕ್ತಿ ನನಗೆ ಯಾರಿಗೂ ಇಲ್ಲ ತಂದೆ. ವಯಸ್ಸಾದ ಮೇಲೆ ನೀನು ನನ್ನ ರಾಶಿ ಪ್ರವೇಶ ಮಾಡಿದರೆ ನೀನು ಕೊಡುವ ಕಷ್ಟಗಳನ್ನು ತಡೆಯುವ ಶಕ್ತಿ ನನಗಿರುತ್ತೋ ಇರಲ್ವೋ ಗೊತ್ತಿಲ್ಲ. ಬಾ ತಂದೆ, ಈಗಲೇ ತೋಳ ಬಲವಿರ್ತಕ್ಕಂಥ ಪ್ರಾಯವಿರ್ತಕ್ಕಂಥ ಈಗಲೇ ಇವತ್ತೇ ಈ ಕ್ಷಣದಲ್ಲೇ ನನ್ನ ರಾಶಿಗೆ ನೀನು ಪ್ರವೇಶ ಮಾಡು ತಂದೆ. ಭಲೇ ಪುರೋರವ, ಭಲೇ. ಸತ್ಯವಂತನೆಂಬುದಕ್ಕೆ ನೀನು
ನಿಜವಾಗಿ ತೋರಿಸಿಕೊಟ್ಟೆ. ಪುರೂರವಾ, ಮುಂದೆ ನೋಡು ನಿನ್ನ ಪರಿಭವ. ಬೇಡ ತಂದೆ, ನನ್ನ ಪ್ರಜೆಗಳಿಗೋಸ್ಕರವಾದರೂ ಕನಿಕರದಿಂದ ನೀನು ವರ್ತಿಸು ತಂದೆ. ನೀ ಕೊಡುವ ಭಾರವನ್ನು ತಡೆದುಕೊಳ್ಳುವ ಶಕ್ತಿ ಈ ಪಾದರನಿಗೆಲ್ಲಿದೆ? ಕೃತಾರ್ಥನಾಗು ದೇವ, ಕೃತಾರ್ಥನಾಗು. ಶನಿ ದೇವ ದೇವ ಶನಿ ದೇವ ದೇವ ಸಮಾಯಿತು ಅಂತ ಪರಮಾತ್ಮ ಪಟ್ಟನೆ ದೃಶ್ಯನಾದ. ಸಭೆಯೊಳಗೆ ಕೂತಿದ್ದ ಸಾಮಾನ್ಯ ಜನಗಳೆಲ್ಲ ಮಾತಾಡ್ಕೋತಾರೆ, ಏನೇ ಬಂತು ಈ ಮಹಾರಾಜನ, ಯಾವಾಗ ಬರಲಿ ಅಂತ ಕೇಳದ್ನಲ್ಲ ಪರಮಾತ್ಮ. ಇನ್ನಂತೂ 10 ವರ್ಷ ಬಿಟ್ಕೊಂಡು ಇನ್ನೊಂದು 20 ವರ್ಷ ಬಿಟ್ಕೊಂಡು ಬಾರಪ್ಪ ಅಂತ ಹೇಳಬಾರ್ದಾಗಿತ್ತೆ. ಈ ಕ್ಷಣದಲ್ಲೇ ಬಾ ಅಂತ ಹೇಳಬಿಟ್ನಲ್ಲ, ನಮಗಳ ಗತಿ ಏನಾಗಬೇಕು ಅಂತ ಜನಗಳೆಲ್ಲ ಗುಸುಗುಸು ಅಂತ ಮಾತನಾಡ್ತಾ ತಮ್ಮ ತಮ್ಮ ಮನೆಗಳಿಗೆ ಹೋಗ್ತಾ ಇದ್ದಾರೆ. ಪುರೂರವ ತನಗಾದ ಪರಿಭವವನ್ನ ನೆನೆಸಿಕೊಳ್ಳುತ್ತಾ ಮುಂದೇನಾಗುತ್ತೋ ಎಂಬತಕ್ಕಂತಹ ಸ್ಥಿತಿಯನ್ನ ಮನಸ್ಸಿನಲ್ಲಿ ತುಂಬಿಕೊಳ್ಳುತ್ತಾ ಹೆಂಡತಿ ಅಂತಃಪುರಕ್ಕೆ ಬರ್ತಿರ್ಬೇಕಾದ್ರೆ ಪುಟ್ಟ ಪುಟ್ಟ ಎರಡು ಮಕ್ಕಳು ಹೆಂಡತಿ ಗಂಡನ ಬರುವಿಕೆಗೋಸ್ಕರವಾಗಿ ಕಾಯ್ಕೊಂಡಿದ್ದಾಳೆ. ಗಂಡನ ಸಂಪಿಯಾದ ಮುಖವನ್ನು ನೋಡಿ ಹೇಳ್ತಾಳೆ, ಪ್ರಾಣೇಶ್ವರ, ಸಂತೋಷವಾಗಿರಬೇಕಾದ ಈ ಸಮಯದಲ್ಲಿ ಯಾಕೆ ನಿಮ್ಮ ಮುಖ ಇಷ್ಟೊಂದು ಸಂಪಿಯಾಗಿದೆಯಲ್ಲ? ದೇವಿ, ನಿನ್ನನ್ನು ಕೇಳದೆ ನಾನೊಂದು ತೀರ್ಮಾನಕ್ಕೆ ಬಂದೆ. ಸಮಯ ಸಂದರ್ಭ ಏನು ಮಾಡಕ್ಕಾಗಲಿಲ್ಲ, ನನ್ನನ್ನು ಕ್ಷಮಿಸು. ಏನ್ ಸ್ವಾಮಿ? ಗೃಹಶ್ರೇಷ್ಠನಾದ ಸನೇಶ್ವರ ಇವತ್ತು ನಮ್ಮ ಅರಮನೆಗೆ ಬಂದಿದ್ದ. ಸಂತೋಷವಾದ ವಿಚಾರ, ಕಾಲಿಗೆ ಬಿದ್ದು ಏನಾದ್ರೂ ಹೊರ ಕೇಳ್ಕೊಬಾರ್ದಾಗಿತ್ತೆ. ಹೊರ ಕೊಡಕ್ ಬಂದಿರಲಿಲ್ಲ ಕಣೆ, ಅವನು ನನಗೆ ಶಾಪ ಕೊಡಕ್ ಬಂದಿದ್ದ. ಶಾಪ ಕೊಟ್ಟುಬಿಟ್ಟೆ. ನೀವೇನು ತಪ್ಪು ಮಾಡಿದಿರಿ ಅಂತ ಶಾಪ ಕೊಟ್ಟ ಆ ಭಗವಂತ. ಜಯಪ್ರದ, ನಾನೇನೂ ತಪ್ಪು ಮಾಡಿಲ್ವಲ್ಲ, ಅದಕ್ಕೆ ನನಗೆ ಶಾಪ ಕೊಟ್ಟನಂತೆ ಆ ಭಗವಂತ. ಏನ್ ಸ್ವಾಮಿ ನಿಮ್ಮ ಆತ್ಮಾರ್ಥ? ತಪ್ಪು ಮಾಡದೇ ಇರೋದೇ ತಪ್ಪ, ಅದಕ್ಕೆ ಶಾಪವನ್ನ ಕೊಟ್ಟನೆ. ಹೌದು ದೇವಿ, ಅವನು ಹೇಳ್ತಾನೆ, ನೀನೇನು ತಪ್ಪು ಮಾಡಿಲ್ವಲ್ಲ, ಅದಕ್ಕೆ ನಿನ್ನ ರಾಶಿಗೆ ಬರ್ತಿದ್ದೀನಿ.
ಪ್ರಜೆಗಳ ಕಷ್ಟ ಏನು ಅಂತ ನಿನಗೆ ಗೊತ್ತಾಗಬೇಕಾದ್ರೆ ನೀನು ಕಷ್ಟವನ್ನು ಅನುಭವಿಸಬೇಕು. ಆ ಕಷ್ಟದ ರುಚಿಯನ್ನು ತೋರಿಸಲು ನಾನು ಬರ್ತಿದ್ದೀನಿ ಅಂತ ಭಗವಂತ. ನನಗೆ ಶಾಪವ ನಿತ್ಯ ಮಾಯವಾದ, ನನ್ನನ್ನು ಕ್ಷಮಿಸುವಿರಿ ಸ್ವಾಮಿ. ಪತಿ ಎಂದರೆ ಸತಿಯಾದವಳು ಅನುಗಾಲವ ಪೂಜೆ ಮಾಡತಕ್ಕಂತ ಅವಳು. ನಿಮ್ಮ ಜೊತೆಗೆ ನಾನಿದ್ದೀನಿ, ನಿಮ್ಮ ಕಷ್ಟಕ್ಕೆ ನಾನು ಜೊತೆಯಲ್ಲಿದ್ದೀನಿ. ಅವಳೆಂತ ಸತಿ ನೋಡಿ, ನಮ್ಮ ಈಗಿನ ಕಾಲದವರಾಗಿದ್ರೆ ಯಾಪಾಟಿ ಗಲಾಟಿ ಆಗ್ಬಿಡೋದು. ಅದ್ ಯಾರನ್ನ ಕೇಳ್ಕೊಂಡು ಮಾತು ಕೊಟ್ಟು ಬಂದ ನೀನು? ಯಾರನ್ನ ಕೇಳ್ಕೊಂಡು ಮಾತು ಕೊಟ್ಟು ಬಂದ ಅಂತ ನಿನಗ ಕೊಟ್ಟಿರೋ ಅವನ್ ಬತ್ತನಲ್ಲ, ಅವನಿಗ ಇಬ್ರಿಗೂ ಕಾಣಿಸ್ತಾನೆ. ಇವತ್ತು ಮನೇಲಿ ನಾನು ಇದೀನಿ ಅಂತ ಗೊತ್ತಿಲ್ವಾ? ಅವನ್ ಮಿಸ್ ಕಾಲ್ ಕೊಡ್ಬೇಕಾಯ್ತು ನೀನು. ನೋಡಪ್ಪ, ಫೋನ್ ಮಾಡ್ಬೇಕಾಯ್ತು. ಇವತ್ತಿನ ಕಾಲದ ಪ್ರಪಂಚ ಹೀಗೆ. ಬರ್ಲಿ ಅವ ಹೆಂಗ್ ಬಂದನು ಮನ ತವಕ? ನೀವೆಲ್ಲ ಒಳ್ಳೆಯವ್ರ ಯಾಕಂಡ್ ಸುಮ್ನಿರಿ? ಮಾಡ್ಕೊಳ್ಳೋದು ಕೆಲವು ಕಡೆ ಇರ್ತಾರೆ ಆ ತರ, ಇನ್ನು ಕೆಲವು ಕಡೆ ಈ ತರದವ್ರು ಇರ್ತಾರೆ. ನೋಡಿ, ನಿಮ್ ಮಾತೇ ಮಾತು, ನೀವು ಕೊಟ್ಟ ಮಾತು ಸರಿ. ಸತ್ಯ ಯಾವತ್ತಿದ್ರೂ ಗೆದ್ದೇ ಗೆಲ್ಲುತ್ತೆ. ಕಷ್ಟ ಸುಖ ಅನ್ನೋದು ಹಾಗಲು ರಾತ್ರಿ ಇದ್ದಾಗೆ, ರಾತ್ರಿ ಮುಗಿದ ಮೇಲೆ ಅಗಲು ಬರಲೇಬೇಕಲ್ವೇ? ನೀವ್ ಯಾಕೆ ಕಣ್ಣೀರ್ ಹಾಕ್ತಿದ್ದೀರಾ ಅಂತ ಕೆಲವು ಇಲ್ಲಿರ್ತಕ್ಕಂಥ ಮಹಾತಾಯಂದ್ರು ಈ ರೀತಿ ಮಾತನಾಡೋರು. ಯಾಕಂದ್ರೆ ಅವ್ರನ್ನೇ ಅಂದ್ಬಿಟ್ರೆ ಎದ್ದು ಹೊಂಟೆ ಹೋಯ್ತಾರೆ. ನಾವ್ಯಾಕೆ ನಿಷ್ಠುರ ಮಾಡ್ಕೊಳ್ಳೋದು? ಚೆನ್ನಾಗಿರಿ. ಈ ಮಾತನ್ನ ಅವಳು ಹೊಳಂದ್ಲು, ನಾನಿಲ್ವೇ ದೇವಿ, ನನ್ನದೊಂದು ಕೋರಿಕೆ. ಏನು ಸ್ವಾಮಿ? ಯಾವಾಗ ಇಷ್ಟೊತ್ತಲ್ಲಿ ಭಗವಂತ ಏನು ಕಷ್ಟಗಳನ್ನು ಕೊಡುವನೋ ತಿಳಿಯದು. ಪುಟಾಣಿ ಮಕ್ಕಳ ಜೊತೆಯಲ್ಲಿ ನೀನು ನಿನ್ನ ತವರಿಗೊರಟೋಗು. ಪರಮಾತ್ಮ ಪರೀಕ್ಷೆ ಮಾಡಬೇಕಾಗಿರೋದು ನನ್ನನ್ನೇ ಹೊರತು ನಿನ್ನನ್ನೆಲ್ಲ. ಸ್ವಾಮಿ, ಕಷ್ಟ ಬಂದಾಗ ಅಪ್ಪನ ಮನೆ, ಸುಖ ಬಂದಾಗ ಗಂಡನ ಮನೆ ಅಂತ ಹೆಣ್ಣಿನ ಹಣೆಯಲ್ಲಿ ಬರೆದಿದೆಯಾ? ಕಷ್ಟ ಬರಲಿ ಸುಖ ಬರಲಿ ಗಂಡನ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ನಡೆಯುವುದೇ ಸಾಧರ್ಮಿಣಿಯ ಕರ್ತವ್ಯ. ಆ ಸತಿ ಎಂತಾವಳು ಅಂತ ಗೊತ್ತಾಗೋದೇ ಗಂಡ ಹೆಂಡತಿಯರಿಗೆ ಕಷ್ಟ ಬಂದಾಗ, ಪತಿ ಎಂತಾವನು ಅಂತ ಗೊತ್ತಾಗೋದೇ ಇವರಿಬ್ಬರ ಮಧ್ಯದಲ್ಲಿ ಕಷ್ಟ ಅನ್ನೋದು ಬಂದಾಗ. ನಾ ನಿಮ್ಮನ್ನು ಬಿಟ್ಟಿರಲಾರೆ, ನಿಮ್ಮ ಪಾದದ ಆಡೆ ನಾ ನಿಮ್ಮನ್ನು ಬಿಟ್ಟಿರಲಾರೆ. ದೇವಿ, ಅರಮನೆಯ ಸಿರಿ ಸಂಪತ್ತಿನಲ್ಲಿ ವಿಲಾಸ ವಿನೋದಗಳಿಂದ ಸಂಚರಿಸುತ್ತ, ವಿಲಾಸ ವಿನೋದಗಳಿಂದ ಆನಂದ ಪಡುತ್ತಿದ್ದ ನೀನು, ಜಲಸ್ಥಾವರ ಗಿರಿಗಳಿಂದಲೂ ಕಲ್ಲು ಮುಳ್ಳುಗಳಿಂದ ಆವರಿಸಿರುವ ಅಡವಿಯಲ್ಲಿ ವಾಸ ಮಾಡಬಲ್ಲೆ? ನನ್ನ ಮಾತು ಕೇಳು ದೇವಿ. ಇಲ್ಲ ಸ್ವಾಮಿ, ನಾನು ಪ್ರಾಣ ಬಿಟ್ಟರು ನಿಮ್ಮನ್ನು ಬಿಟ್ಟೋಗಲ್ಲ, ನಿಮ್ಮ ಪಾದದ ಮೇಲಾಡೆ. ಮಂತ್ರಿ ಬಂದ, ಮಹಾರಾಜ ಏನಪ್ಪ, ನೆರವರೆಯ ರಾಜರಲ್ಲರೂ ಕಾಲ ಕಾಲಕ್ಕೆ ಕಪ್ಪ ಕಾಣಿಕೆಗಳನ್ನು ಕೊಡುತ್ತಿದ್ದವರು ಎಲ್ಲರೂ ಒಟ್ಟಾಗಿ ಯುದ್ಧಕ್ಕೆ ಬಂದಿದ್ದಾರೆ. ಯುದ್ಧ ಇದು ನಿಜವಾದ ಯುದ್ಧವಲ್ಲ ಮಂತ್ರಿ, ಭಗವಾನ್ ಕಲಿ ಪುರುಷನೇ ಪ್ರೇರೇಪಿಸಿರುವ ಮಾಯದ ಯುದ್ಧ. ಹೋಗಪ್ಪ, ವೈರಿಗೆ ಎದೆ ಕೊಟ್ಟು ನಿಲ್ಬೇಕೆ ಹೊರತು ಹೇಳಿಯಂತೆ ಬೆನ್ನು ಕೊಟ್ಟು ಓಡಲಾಗದು. ಹೋಗು, ನಾಳೆನೇ ಯುದ್ಧ ಅಂತೆಲ್ಲ ಕಡೆ ಡೆಂಗುರು ಸಾರು ಹೋಗು. ದೇವಿ, ನಾಳೆ ಯುದ್ಧದಲ್ಲಿ ಅದೆಷ್ಟು ಪ್ರಾಣಿಗಳು ಪ್ರಾಣ ಬಿಡುವವು, ಅದೆಷ್ಟು ಜನ ಹೆಣ್ಣು ಮಕ್ಕಳು ಗಂಡನ್ನು ಕಳ್ಕೊಂಡು ವಿಧವೆಯರಾಗುವರು, ಅದೆಷ್ಟು ಜನ ಮಕ್ಕಳು ತಂದೆಯನ್ನು ಕಳ್ಕೊಂಡು ತಬ್ಬಲಿಗಳಾಗುವರು. ನಾಳೆ ನಡೆಯುವ ಯುದ್ಧ ನಿಜವಾದ ಯುದ್ಧವಲ್ಲ, ಮಾಯದ ಯುದ್ಧ. ಘೋರ ರಕ್ತಪಾತವನ್ನು ನಾನು ಮಾಡಲಾರೆ ದೇವಿ. ಯುದ್ಧಕ್ಕೆ ಪ್ರಾರಂಭವಾಗುವ ಆ ಬೆಳಗಿನ ಸಮಯವನ್ನೇ ನಾವು ನೋಡಬಾರದು. ಈ ರಾತ್ರಿಯೇ ರಾಜ್ಯವನ್ನು ಬಿಟ್ಟು ಹೊರಟು ಬಿಡಬೇಕು. ಹೊರಡುವುದಕ್ಕೆ ಸಿದ್ಧತೆ ಮಾಡಿಕೊ. ರಾಜೋಚಿತವಾದ ವಸ್ತ್ರ ಉಡುಪುಗಳನ್ನು ತೆಗೆದಿಟ್ಟು ನಾರು ಮಡಿಯನ್ನುಟ್ಟು ಗಂಡ ಹೆಂಡಿಯರು ಆ ಮಕ್ಕಳ ಸಮೇತವಾಗಿ ಆ ದಾಸಿ ಪುತ್ರರು ಉಟ್ಟುಕೊಳ್ಳುವ ಬಟ್ಟೆನ ಮಕ್ಕಳಿಗೆ ತೊಡಿಸಿ ಅರ್ಧರಾತ್ರಿ ಕಲ್ಲು ನೀರು ಕರಗಬೇಡಿ. ಇಬ್ಬರೊಂದೊಂದು ಮಗುವನ್ನು ಎತ್ತಿಕೊಂಡು ಅರಮನೆಯ ಈಚೆ ಬರ್ತಾರೆ. ಸೇವಕರೆಲ್ಲ ಬಾಗಿಲಲ್ಲೇ ಕಣ್ಣು ಮುಚ್ಚಿ ತೂಕುಡಿಸುವಂತ ವೇಳೆ ಎತ್ತೆತ್ತರವಾದ ಕಟ್ಟಡಗಳ ಮೇಲೆ ಬೆಳಗುತ್ತಿರುವ ದೀಪಗಳನ್ನು ನೋಡಿ ಗುಡಿಗೋಪುರಗಳಿಗೆಲ್ಲ ಕೈ ಮುಗಿದ ಗಂಡ ಹೆಂಡತಿಯ ಈರ್ವರು ರಾಜ್ಯವನ್ನು ಬಿಟ್ಟು ಅರ್ಧರಾತ್ರಿಯಲ್ಲಿ ಹೊರಡ್ತಾ ಇದ್ದಾರೆ. ಇವರ ಕಷ್ಟ ಆಕಾಶಕ್ಕೂ ಭೂಮಿಗೂ ಹಿಡಿಯದಂತಾಗಿದೆ. ಏಕೆ? ನಮಗ ನೋವು ಬಂತು ಅಂತಲ್ಲ, ಮುತ್ತಿನಂತ ಪ್ರಜೆಗಳಿಗೆ ಮೋಸ ಮಾಡಿ ನಾನು ಹೋಗ್ತಿದ್ದೀನೋ? ನನ್ನ ಪ್ರಜೆಗಳಿಗೆ ಕೈ ಕೊಟ್ಟು ನಟ್ಟ ನಡು ರಾತ್ರಿಯಲ್ಲಿ ಕಟ್ಟಿಕೊಂಡ
ಕಳೆದುಕೊಂಡು ಹೋಗುತ್ತಿದ್ದೇನೇನೋ ಎಂಬತಕ್ಕಂತ ದುಃಖದಿಂದ ಮಹಾರಾಜ ರಾಜ್ಯವನ್ನು ಬಿಟ್ಟು ಸತ್ಯವನ್ನು ಪಾಲಿಸಲು ಸಾಮ್ರಾಜ್ಯವನ್ನು ತೊರೆದು ಸತಿಸುತರೊಡನೆ ಸಾಗುತಿ ಕನಯ್ಯ ಸತ್ಯ ಸಲ್ಲ ಭಕ್ತ ಪುರೂರವ ದೇವಾ 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 ಮಾಡಿದ್ರೆ ನನಗೆ ಕಷ್ಟ ಬರುತ್ತೆ ಅಂತ, ನಾ ಮಾಡಬಾರ್ದು ಮಾಡಿದೀನಿ ನನಗೆ ಆಗಬಾರ್ದಾಗುತ್ತೆ ಅಂತ ಅವನು ಮನಸ್ಲಾರು ಅಂದ್ಕೋತಿರ್ತಾನೆ. ತಪ್ಪು ಮಾಡಿರೋನು ಯಾವ ತಪ್ಪು ಮಾಡದೇ ಇರುವವನಿಗಿಂತ ಗಂಡಾಂತರದ ಕಷ್ಟ ಬಂತಲ್ಲ ಯಾಕೆ? ಪರಮಾತ್ಮನ ನಿಯಮ. ಇವತ್ತು ನಮ್ಮ ಕೆಂಪೇಗೌಡರನ್ನ ಕಳ್ಕೊಂಡಿದ್ದೀವಿ ನಾವು. ಇವತ್ತು ಹೆಂಡತಿ ಮಕ್ಕಳು ಬಂಧು ಬಳಗ ಸಿರಿ ಸಂಪತ್ತು ಐಶ್ವರ್ಯ ಏನೇ ಸಂಪಾದನೆ ಮಾಡಿದ್ರು ನಮ್ಮದಲ್ಲ. ಹುಟ್ಟ ಬಟ್ಟೆಯನ್ನು ಇಲ್ಲೇ ಬಿಟ್ಟು ಹೋಗುವ ಈ ಮಾನವನ ಜೀವನ ಇಷ್ಟೇ. ಅದಕ್ಕೆ ದೊಡ್ಡವರು ಹೇಳ್ತಾರೆ, ಮಾನವ ಜಗಕ್ಕೆ ನೀ ಬಂದೇ ಒಬ್ಬ ಪಾತ್ರಧಾರಿಯಾಗಿ, ನಿನ್ನನ್ನು ಪಾತ್ರ ಮಾಡಿಸಿದನು ಅಲ್ಲಿ ಸೂತ್ರಧಾರಿಯಾಗಿ ಭಗವಂತ. ನಿನ್ನ ಪಾತ್ರ ಮುಗಿದ ಕೂಡಲೇ ಬಾಡಿಗೆಯ ಮನೆಯನ್ನ ಮಾಲೀಕ ಖಾಲಿ ಮಾಡಿಸಿದಂತೆ ಈ ಜಗತ್ತಿನ ಮನೆಯನ್ನು ಬಿಟ್ಟು ನೀನು ಹೋಗಬೇಕು. ಆ ಮನೆಗೆ ಮತ್ತೊಬ್ಬ ಬಾಡಿಗೆದಾರ ಬರ್ತಾನೆ. ಎಂತ ಮಾತಿದು, ಓನರ್ ಅಲ್ಲಿದ್ದಾನಂತೆ, ನಾವು ಬಾಡಿಗೆದಾರರು. ಒಂದಷ್ಟು ದಿವಸ ಬಾಡಿಗೆ ಕೊಟ್ಟು ಇಲ್ಲಿದ್ದುವು, ಬಾಡಿಗೆ ಖಾಲಿ ಮಾಡಿಸ್ತಾ ಅವನು ಓನರು, ಅಲ್ಲಿಗೆ ಬೇರೆಯವ್ರು ಬರ್ತಾರೆ, ಅವನು ಮುಂದಕ್ಕೆ ಹೋಗು. ಇವತ್ತು ನಮ್ಮ ಮರಟಿ ಕ್ಯಾತ್ನಳ್ಳಿ ಗ್ರಾಮ ಮೈಸೂರು ತಾಲೂಕು, ನಮ್ಮ ನೆಚ್ಚಿನ ಅಭಿಮಾನಿಗಳೆಲ್ಲರೂ ಕೂಡ ಇವತ್ತಿಲ್ಲಿ, ಎಲ್ಲ ಒಳ್ಳೊಳ್ಳೆ ಕಲಾವಿದರುಗಳು ಇವರೆಲ್ಲ. ನಾಟಕದಲ್ಲಿ ಮತ್ತೊಂದು ಮಗದೊಂದು ನೂರಾರು ಕಾರ್ಯಕ್ರಮಗಳನ್ನು ನೋಡಿರ್ತಕ್ಕಂಥ ಅವರ ಅಕ್ಕನ ಬಳಗದವರು ಅಲ್ಲೆಲ್ಲ ಕೂತಿದ್ದಾರೆ. ನೇರ ಪ್ರಸಾರದಲ್ಲಿ ಸಾವಿರಾರು ಜನ ಇವತ್ತು ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿದ್ದಾರೆ. ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಇಲ್ಲಿ ನಮ್ಮ ಕಾರ್ಯಕ್ರಮ ನೇರ ಪ್ರಸಾರ ಕೊನೆಯಾಗ್ತಾ ನನ್ನ ಮಕ್ಕಳು ಭರತ್ ಕುಮಾರ್ ಮತ್ತು ದಿಲೀಪ್ ಕುಮಾರ್ ಅವರು ಕೊಳ್ಳೇಗಾಲ ಹನೂರು ತಾಲೂಕು ಬಂಡಹಳ್ಳಿ ಎಂಬತಕ್ಕಂಥ ಗ್ರಾಮದಲ್ಲಿ ಅವರ ಕಾರ್ಯಕ್ರಮ ನೇರ ಪ್ರಸಾರ ಮುಂದೆ ಬರುತ್ತೆ. ವೀಕ್ಷಕರು ದಯವಿಟ್ಟು ನೋಡಬೇಕು ಅಂತ ತಮ್ಮೆಲ್ಲರಿಗೂ ನನ್ನ ಈ ತಂಡದ ಮುಖಾಂತರವಾಗಿ ಭಕ್ತಿ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ.